ಮುಹೂರ್ತ ಮ್ಯಾಟ್ರಿಮನಿ, ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಇವತ್ತು ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಮೊದಲನೇ ಪಿಂಕ್ ಬಾಲ್ ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚ್ ಅನ್ನ ಆಡ್ತಿದ್ದಾರೆ. ಇನ್ನ ಈ ಪಂದ್ಯ ಅಡಿಲೇಡ್ ನಲ್ಲಿ ಆರಂಭವಾಗಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಈ ಹಿಂದಿನ ಪ್ರವಾಸದಲ್ಲಿ ಟೀಮ್ ಇಂಡಿಯಾ ತನ್ನ ವಶಕ್ಕೆ ಪಡ್ಕೊಂಡಿತ್ತು. ಹೀಗಾಗಿ ಈ ಬಾರಿ ಅದನ್ನ ಉಳಿಸಿಕೊಳ್ಳೋದು ಭಾರತದ ಮೊದಲ ಆದ್ಯತೆ ಆಗಿರಲಿದೆ. ಟೀಮ್ ಇಂಡಿಯಾ ತಂಡವನ್ನ ವಿರಾಟ್ ಕೊಹ್ಲಿ ಮುನ್ನಡೆಸ್ತಾ ಇದ್ದಾರೆ. ಇನ್ನ ಆಸ್ಟ್ರೇಲಿಯಾ ತಂಡಕ್ಕೆ ಟಿಮ್ ಪೇನ್ ನಾಯಕತ್ವವಿದೆ. ಹೀಗಾಗಿ ಎರಡು ಬಲಿಷ್ಠ ತಂಡಗಳ ನಡುವಿನ ಈ ಸುದೀರ್ಘ ಹಣಾಹಣಿ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇನ್ನ ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ಅಡಿಲೇಡ್ ಓವಲ್ ವೇದಿಕೆಯಾಗಿದ್ದು ಈ ಪಂದ್ಯ ನಾನಾಗ್ಲೇ ಹೇಳಿದ ಹಾಗೆ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯ. ಇದು ಟೀಮ್ ಇಂಡಿಯಾದ ಮೊದಲ ವಿದೇಶಿ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯವೂ ಕೂಡ ಹೌದು. ಇದಕ್ಕೂ ಮುಂಚೆ ಬಾಂಗ್ಲಾದೇಶ್ ವಿರುದ್ಧ ಇಂಡಿಯಾದವರು ಇಂಡಿಯಾದಲ್ಲೇ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅನ್ನ ಆಡಿದ್ರು. ಈಡನ್ ಗಾರ್ಡನ್ ಮೈದಾನ ಆ ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚ್ ಗೆ ಸಾಕ್ಷಿಯಾಗಿತ್ತು. ಇನ್ನ ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಈ ಬಾರಿಯ ಟೆಸ್ಟ್ ಸರಣಿಯಲ್ಲಿ ಪಾಲ್ಗೊಳ್ಳುತ್ತಿರುವಂತ ಏಕೈಕ ಟೆಸ್ಟ್ ಪಂದ್ಯ ಇದು. ಅಡಿಲೇಡ್ ನಲ್ಲಿ ನಡೆಯುವ ಈ ಟೆಸ್ಟ್ ಪಂದ್ಯದ ಬಳಿಕ ವಿರಾಟ್ ಕೊಹ್ಲಿ ತವರಿಗೆ ಮರಳಲಿದ್ದಾರೆ. ಕೊಹ್ಲಿ ಅನುಷ್ಕಾ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದು ಕೊಹ್ಲಿಗೆ ಪಿತೃತ್ವದ ರಜೆಯನ್ನ ಬಿಸಿಸಿಐ ನೀಡಿದೆ. ಇನ್ನ ಎರಡು ತಂಡಗಳು ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಿದ್ರಿಂದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾರ್ಯಾರಿರ್ತಾರೆ ಅಂತ ಎಲ್ಲರೂ ಕೂಡ ಬಹಳನೇ ಕುತೂಹಲದಿಂದ ಕಾಯ್ತಿದ್ರು. ಇನ್ನ ನಿನ್ನೆನೆ ಟೀಮ್ ಇಂಡಿಯಾದವರು ತಮ್ಮ ಪ್ಲೇಯಿಂಗ್ ಇಲೆವೆನ್ ಅನ್ನ ಅನೌನ್ಸ್ ಮಾಡಿದ್ರೆ ಇವತ್ತು ಟಾಸ್ ನಲ್ಲಿ ಟಿಮ್ ಪೇನ್ ಅವರು ಟೀಮ್ ಅನ್ನ ಹೇಳ್ತಾರೆ. ಅಂದ್ಹಾಗೆ ಟೀಮ್ ಇಂಡಿಯಾ ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಇನ್ನ ವಾರ್ಮ್ ಅಪ್ ಮ್ಯಾಚ್ ಗಳಲ್ಲಿ ನಮ್ಗೆ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗಿದೆ. ಹೀಗಾಗಿ ರೈಟ್ ಕಾಂಬಿನೇಷನ್ ನ ನಾವು ಆಡಿಸಿದೀವಿ ಅಂತ ವಿರಾಟ್ ಕೊಹ್ಲಿ ಟಾಸ್ ಗೆದ್ದಾದ್ಮೇಲೆ ಹೇಳ್ತಾರೆ. ಇನ್ನ ವಿಶೇಷ ಅಂದ್ರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ಟೆಸ್ಟ್ ಮ್ಯಾಚ್ ಗಳಲ್ಲಿ 26 ಟಾಸ್ ಗಳನ್ನ ಗೆದ್ದಿದ್ದಾರೆ. ಅದರಲ್ಲಿ 21 ಟೆಸ್ಟ್ ಮ್ಯಾಚ್ ಗಳನ್ನ ಗೆದ್ದು 4 ಡ್ರಾ ಮಾಡ್ಕೊಂಡಿದ್ದಾರೆ. ಒಂದೇ ಒಂದು ಟೆಸ್ಟ್ ಮ್ಯಾಚ್ ಅನ್ನ ಕೂಡ ಸೋತಿಲ್ಲ. ಹೀಗಾಗಿ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಟಾಸ್ ಗೆದ್ದಿದ್ರಿಂದ ಸೋಲೋ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಅಭಿಮಾನಿಗಳೆಲ್ಲ ಮಾತಾಡ್ಕೋತಿದ್ದಾರೆ. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಎಷ್ಟು ರನ್ ಗಳನ್ನ ಸ್ಕೋರ್ ಮಾಡಬಹುದು ನಮಗೆ ಕಮೆಂಟ್ ಅಲ್ಲಿ ಬರ್ತಿಳಿಸಿ.